ಸ್ವಾಗತ ಶುಭ ಸ್ವಾಗತ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಮ್ಮ ಎಲ್ಲ ವೀಕ್ಷಕರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಬಹಳ ಹೆಮ್ಮೆಯಿಂದ ನಾವು ಅರ್ಪಿಸ್ತಾ ಇದ್ದೇವೆ ವೀಕ್ಷಕರೇ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ನಮಗೆ ಎಲ್ಲರಿಗೂ ಬಹಳ ಸಂತೋಷವಾಗಿದೆ ನಮಗೂ ಸಂತೋಷವಾಗಿದೆ ಈ ಸಂತೋಷವನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳೋದಕ್ಕೆ ಓರುವ ಹಿರಿಯ ದಂಪತಿಗಳನ್ನು ಇವತ್ತು ನಾವು ಆಹ್ವಾನಿಸಿದ್ದೇವೆ ಆ ದಂಪತಿಗಳನ್ನು ನೇರವಾಗಿ ನಿಮಗೆ ತೋರಿಸೋಲ್ಲ ಆದರೆ ಅವರು ಮದುವೆಯಾದಾಗ ತೆಗೆದಂಥ ಒಂದು ವಿಶೇಷವಾದ ಒಂದು ಭಾವಚಿತ್ರ ಇದೆ ಆ ಭಾವಚಿತ್ರವನ್ನು ತಾವು ನೋಡಿ ಯಾರು ಆ ಅತಿಥಿಗಳು ಅಂತ ಊಹಿಸೋದಕ್ಕೆ ಪ್ರಯತ್ನ ಪಡಿ ಇಲ್ಲಿ ಬಂತು ಭಾವಚಿತ್ರ ಗೊತ್ತಾಯ್ತಾ ವೀಕ್ಷಕರೇ ಯಾರಿವರಂತ ಗೊತ್ತಾಗ್ತಾ ಇಲ್ವಾ ನೋಡೇ ಬಿಡೋಣ ಬ ಅವರನ್ನು ಯಾರು ಅಂತ ಅವರನ್ನು ನೋಡೋಣ ಅವರು ಮತ್ಯಾರು ತಾನೆ ಆಗಲಿಕ್ಕೆ ಸಾಧ್ಯ ಅವರೇ ಶ್ರೀ ಹಂಪ ನಾಗರಾಜಯ್ಯ ಹಾಗೂ ಶ್ರೀಮತಿ ಕಮಲಾ ಹಂಪನ ಅವರು ಹಂಪ ನಾಗರಾಜಯ್ಯ ಅವರು ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ಉದ್ದಾಮ ಪ್ರಾಧ್ಯಾಪಕರು ಕವಿಗಳು ಕಾದಂಬರಿಕಾರರು ಸಂಶೋಧಕರು ಜೈನ ಸಾಹಿತ್ಯದಲ್ಲಿ ವಿಶೇಷವಾಗಿ ಅಧ್ಯಯನ ಅದರಲ್ಲೂ ಜೈನ ದೇವಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾದ ಪರಿಶ್ರಮ ಉಳ್ಳಂಥವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಮಾಡಿದ ಕೆಲಸವನ್ನು ನಾವೆಲ್ಲ ಇವತ್ತು ಸ್ಮರಿಸ್ತಾ ಇದ್ದೇವೆ ಅವರ ಜೊತೆ ಅವರ ಸಹಧರ್ಮಿಣಿಯಾಗಿರ್ತಕ್ಕಂಥ ಪ್ರಾಧ್ಯಾಪಕಿ ಲೇಖಕಿ ಸಂಶೋಧಕಿ ಹಾಗೂ ಎರಡು ಸಾವಿರ ಮೂರರ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಂಥ ಶ್ರೀಮತಿ ಕಮಲಾ ಹಂಪನ ಅವರು ಬಂದಿದ್ದಾರೆ ಇವರಿಬ್ಬರನ್ನು ಹೃತ್ಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗ ಕಾರ್ಯಕ್ರಮವನ್ನು ಆರಂಭಿಸೋಣ ಎಲ್ಲಕ್ಕಿಂತ ಮೊದಲು ದೀಪವನ್ನು ಬೆಳಗುವುದರ ಮೂಲಕ ದಯವಿಟ್ಟು ದೀಪವನ್ನು ಬೆಳಗೋದಕ್ಕೆ ತಾವು ಬರಬೇಕು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಂಥ ಈ ಒಂದು ಸಂದರ್ಭದಲ್ಲಿ ತಾವು ದೀಪವನ್ನು ಬೆಳಗಿ ಕನ್ನಡದ ಹೆಸರು ಕನ್ನಡದ ಪೆಂಪು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗುವಂತಹ ಒಂದು ಜ್ಯೋತಿಯನ್ನು ತಾವು ಬೆಳಗಿದ್ದೀರಾ ಬಹಳ ಸಂತೋಷ ಈ ಒಂದು ಸಂದರ್ಭದಲ್ಲಿ ಕನ್ನಡದ ಈ ಸಿಹಿಯನ್ನು ತಮಗೆ ಹಂಚ್ತಾ ಇದ್ದೇನೆ ದಯವಿಟ್ಟು ಈ ಕನ್ನಡದ ಸಿಹಿಯನ್ನು ಸ್ವೀಕರಿಸಿ ನೇರವಾಗಿ ಕಾರ್ಯಕ್ರಮ ಆರಂಭಿಸೋಣ ತಾವು ಆಸನವನ್ನು ಗ್ರಹಿಸಿ ತಾವಿಬ್ರು ಸಿದ್ಧ ಅಂದರೆ ಕಾರ್ಯಕ್ರಮ ಆರಂಭಿಸೋಣ ಸಿದ್ಧವಾಗಿದ್ದೀವಿ ಕಾರ್ಯಕ್ರಮದ ಮೊದಲ ಪುಸ್ತಕವಾಗಿ ನಾವು ಕೊಡ್ತಾ ಇದ್ದೇವೆ ಹಮ್ಮು ಬಿಮ್ಮು ಜೇನ್ ಆಸ್ಟಿನ್ ಬರೆದಿರುವಂಥ ಕಾದಂಬರಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಪ್ರೊಫೆಸರ್ ದೇ ಜವರೇಗೌಡ ಅವರು ನಾವು ಕೇಳುವ ಪ್ರಶ್ನೆ ಈಗ ಬಂತು ಕನ್ನಡಕ್ಕಾಗಿ ದುಡಿದ ಈ ಹಿರಿಯರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಅವರು ಆಯ್ಕೆಗಳು ಬರೋದಕ್ಕೆ ಮೊದಲೇನೆ ಬಜ್ಜರ್ ಒತ್ತಿ ಹುಯಿಲಗೋಳ ನಾರಾಯಣರಾಯರು ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಕಮಲ ಅವರು ಇನ್ನು ಬಜ್ಜರ್ ಒತ್ತಿಲ್ಲ ಆಯ್ಕೆಗಳನ್ನ ನೋಡೋಣ ಹುಯಿಲಗೋಳ ನಾರಾಯಣರಾಯರು ಮುದವೀಡು ಕೃಷ್ಣರಾಯರು ಕಡಪ ರಾಘವೇಂದ್ರ ರಾಯರು ಆಲೂರು ವೆಂಕಟರಾಯರು ಕಮಲ ಅವರೇ ಯಾರಿರ್ಬಹುದು ಮುದವೀಡು ಕೃಷ್ಣರಾಯರೇ ಮುದವೀಡು ಕೃಷ್ಣರಾಯರು ಹುಯಿಲಗೋಳ ನಾರಾಯಣರಾಯರು ಮುದವೀಡು ಕೃಷ್ಣರಾಯರು ಯಾರಿವರು ನೋಡೋಣ ಹುಯಿಲಗೋಳ ನಾರಾಯಣರಾಯರು ಸರಿಯಾದ ಉತ್ತರ ಹಂಪ ನಾಗರಾಜಯ್ಯ ಅವರು ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿಯಾಗಿ ಗುರುತಿಸಿದ್ದೀರಾ ಹಾಗಾಗಿ ಹಮ್ಮು ಬಿಮ್ಮು ಈ ಕೃತಿಯ ಜೊತೆ ಗಿರೀಶ್ ಕಾರ್ನಾಟ್ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಮಾಲಿಕೆಯಲ್ಲಿ ಪ್ರಕಟವಾಗಿರುವ ಕೃತಿ ಎರಡು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೆ ಸರ್ ಕಮಲಾ ಹಂಪನವರು ತಮಗಿಂತ ವಯಸ್ಸಲ್ಲಿ ಒಂದು ವರ್ಷ ದೊಡ್ಡವರು ತಾವು ಒಂದು ವರ್ಷ ಚಿಕ್ಕವರು ಕಮಲ ಅವರು ಹುಟ್ಟಿದ್ದು ನವೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಹೌದು ನಿಮಗಿಂತ ದೊಡ್ಡವರು ಹೌದು ಆರು ವರ್ಷಗಳ ಕಾಲ ತಾವು ಏನು ಮಾಡಿದ್ರಿ ಸಹ ಪ್ರೀತಿ ಪ್ರೇಮ ಸಹಪಾಠಿಗಳಾಗಿ ಪ್ರೀತಿ ಪ್ರೇಮವನ್ನು ಬೆಳೆಸ್ಕೊಂಡು ಬಂದಿರಿ ಆದರೆ ಈ ವಯಸ್ಸಿನ ಅಂತರ ನಿಮ್ಮ ಪ್ರೀತಿ ಪ್ರೇಮಕ್ಕೆ ನಿಮ್ಮ ದಾಂಪತ್ಯ ಬದುಕಿಗೆ ಪೂರಕವಾಗಿತ್ತಾ ಮಾರಕವಾಗಿತ್ತಾ ಹೇಗಿತ್ತು ದಯವಿಟ್ಟು ಹೇಳಿ ಮನಸ್ಸುಗಳು ಕಲಿತಾಗ ವಯಸ್ಸಿನ ಪ್ರಶ್ನೆ ಅಡ್ಡಿ ಆಗುವುದಿಲ್ಲ ಜೊತೆಗೆ ಆರು ವರ್ಷ ನಾವು ಸಹಪಾಠಿಗಳಾಗಿದ್ದರಿಂದ ನಮ್ಮಿಬ್ಬರ ರುಚಿ ಅಭಿರುಚಿ ಇದು ತುಂಬ ಸಮಾನವಾಗಿರುವುದನ್ನು ಗುರುತಿಸಿದ್ವು ಹೀಗಾಗಿ ಒಂದು ಶುಚಿಯಾದ ಬಾಳ್ವೆಗೆ ಇಂತಹ ಸಮಾನವಾದ ಅಭಿರುಚಿ ಒಳ್ಳೆ ವೇದಿಕೆ ಆಗುತ್ತೆ ಅಂತ ಭಾವಿಸ್ಕೊಂಡು ಅಂದರೆ ದಾಂಪತ್ಯದಲ್ಲಿ ಅತ್ಯಂತ ಮುಖ್ಯವಾಗಿ ಬೇಕಾದದ್ದು ಪರಸ್ಪರ ತಿಳುವಳಿಕೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಡೋ ಒಬ್ಬರ ಆಸೆಗಳಿಗೆ ಮತ್ತೊಬ್ಬರು ಪೂರಕವಾಗಿರೋದು ಪ್ರೇರಕವಾಗಿರೋದು ಅಷ್ಟಿದ್ರೆ ಸಾಕು ಇನ್ನು ಎಲ್ಲ ಗೌಣ ಅಂತ ತಾನೇ ಬರುತ್ತೆ ಬಹಳ ಸಂತೋಷ ಸರ್ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಗೆ ಹೋಗೋಣ ಪೊಂತಮಾರ ಇನ್ಯಾ ಸಿಯೋ ಸಿಲೋನೆ ಬರೆದಿರುವಂತಹ ಕೃತಿಯನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಖುಷಿ ಹರಿದಾಸ ಭಟ್ಟ ಅವರು ಪ್ರಶ್ನೆಯನ್ನ ಈಗ ನೋಡೋಣ ಕನ್ನಡಕ್ಕಾಗಿ ದುಡಿದ ಈ ಅಪ್ರತಿಮ ಭಾಷಣಕಾರನನ್ನ ಗುರುತಿಸಿ ನೋಡೋಣ ಆಯ್ಕೆಗಳು ಕಡಪ ರಾಘವೇಂದ್ರ ರಾಯರು ತರ ಸುಬ್ಬರಾಯರು ಆನಾ ಕೃಷ್ಣರಾಯರು ಮುದವೀಡು ಕೃಷ್ಣರಾಯರು ಬಜರ್ ಒತ್ಬಹುದು ಇಬ್ಬರಲ್ಲಿ ಒಬ್ರು ಹೇಳಿ ಸರ್ ಮುದುವೀಡು ಕೃಷ್ಣರಾಯರು ಕಮಲ ಅದೇ ಉತ್ತರ ಅದೇ ಉತ್ತರ ಪರೀಕ್ಷೆ ಮಾಡೋಣ ಮುದವೀಡು ಕೃಷ್ಣರಾಯರು ಸರಿಯಾಗಿದೆ ಉತ್ತರ ಆದರೆ ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಡಲಿಲ್ಲ ಆಯ್ಕೆಗಳು ಬಂದ ಮೇಲೆ ತಾವು ಉತ್ತರವನ್ನ ಕೊಟ್ರಿ ಹಾಗಾಗಿ ಪಂತಮಾರ ಅಂತಕ್ಕಂಥ ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ ಪ್ರೊಫೆಸರ್ ಕಮಲಾ ಹಂಪನ ಅವರು ತಾವು ಬೆಳೆದು ಬಂದಂಥ ರೀತಿ ಇದೆಯಲ್ಲ ಬದುಕು ಇದೆಯಲ್ಲ ಬಾಲ್ಯ ಇದೆಯಲ್ಲ ಅದು ನಮಗೆಲ್ಲ ಸ್ಫೂರ್ತಿ ಯಾಕಂದರೆ ತಾವು ಆರನೇ ತರಗತಿಯಲ್ಲಿ ಓದುವಾಗ ತಮ್ಮ ತಂದೆಯವರಾದ ರಂಗಧಾಮ ನಾಯಕ್ ಅವರು ಹೃದಯಾಘಾತದಿಂದ ಅನಿರೀಕ್ಷಿತವಾಗಿ ತೀರು ಹೋದಾಗ ತಾವು ಬದುಕನ್ನು ನಡೆಸಿ ಒಂದು ಶೈಕ್ಷಣಿಕ ಹಂತವನ್ನು ತಲುಪುದರಲ್ಲ ಈ ಮಟ್ಟಕ್ಕೆ ಬೆಳೆದರಲ್ಲ ಹೇಗೆ ಸಾಧ್ಯವಾಯಿತು ತಮಗೆ ಇದಕ್ಕೆ ನಮ್ಮ ಮನೆಯ ವಾತಾವರಣ ವಿದ್ಯಾಭ್ಯಾಸಕ್ಕೆ ಕೊಟ್ಟಂತಹ ಒಂದು ಪ್ರೋತ್ಸಾಹ ಎಲ್ಲಕ್ಕಿಂತ ಮಿಗಿಲಾಗಿ ನನ್ನ ತಾಯಿ ತುಂಬ ಒಂದು ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಅವರು ಒಲವನ್ನು ತೋರಿದಂಥವರು ನನ್ನ ತಂದೆಯೂ ಸಹ ಲೋಕೋಪಯೋಗಿ ಇಲಾಖೆಯಲ್ಲಿ ಸಬ್ ಎಂಜಿನಿಯರ್ ಆಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾಗ ತಾವೇ ಹೇಳಿದ ಹಾಗೆ ತೀರ್ಕೊಂಡಂಥವ್ರು ನಮ್ಮ ಮನೆಯ ವಾತಾವರಣದಲ್ಲಿಯೇ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸದ ಕಡೆಗೆ ಶಿಕ್ಷಣದ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದು ಸಂಗೀತ ಸಾಹಿತ್ಯದ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದು ನಾನು ಹೀಗೆ ಬೆಳೆಯೋದಕ್ಕೆ ಸಾಧ್ಯವಾಯಿತು ಚಿಕ್ಕಂದಿನ ಪರಿಸರ ನಿಜ ಸ್ವಲ್ಪ ಕಷ್ಟವಾಯಿತು ಆದ್ರೂ ಅದಕ್ಕೆ ಎದೆಗುಂದಿ ನಿಲ್ಲಬೇಕಾದದ್ದಿರಲಿಲ್ಲ ಧೈರ್ಯವಾಗಿ ಹೋಗೋದಕ್ಕೆ ನನ್ನ ತಾಯಿ ಮತ್ತು ನಮ್ಮ ಮನೆಯ ವಾತಾವರಣ ನನಗೆ ಹೆಚ್ಚು ಅನುಕೂಲತೆಯನ್ನು ಕೊಡ್ತು ಅಂತ ಹೇಳಬಹುದು ಅಂದರೆ ಒಬ್ಬ ವಿದ್ಯಾರ್ಥಿ ಬದುಕಲ್ಲಿ ಏನಾಗಬೇಕು ಅನ್ನೋದನ್ನು ಅವನ ಮನೆಯ ಪರಿಸರ ಮುಖ್ಯವಾಗಿ ತಂದೆ ತಾಯಿಗಳು ನಂತರ ಅಧ್ಯಾಪಕರು ಕಾರಣರಾಗ್ತಾರೆ ಅದು ತಮ್ಮ ಮಾತಿನ ಆಶಯ ಬಹಳ ಸಂತೋಷ ಮುಂದಿನ ಪುಸ್ತಕಕ್ಕೆ ಹೋಗೋಣ ಅನಾಥ ಪಕ್ಷಿ ವಿಶ್ವನಾಥ ಸತ್ಯನಾರಾಯಣ ಬರೆದಿರುವ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ವೀರಭದ್ರ ಅವರು ನಮ್ಮ ಪ್ರಶ್ನೆ ಕನ್ನಡದ ಈ ಅಪ್ರತಿಮ ಗಾಂಧೀವಾದಿ ಹಾಗೂ ಪತ್ರಕರ್ತರನ್ನ ಗುರುತಿಸಿ ಚಿತ್ರವನ್ನ ನೋಡೋಣ ಸೀತಾ ಶರ್ಮ ಆಯ್ಕೆಗಳು ಬರುವ ಮುನ್ನ ಹಂಪನ ಅವರು ಬಜರ್ ಒತ್ತಿ ಉತ್ತರವನ್ನ ಕೊಟ್ಟಿದ್ದಾರೆ ತಿರುಮಲೆ ತಾತಾಚಾರ್ಯ ಶರ್ಮ ಹೌದಾ ಊಹೆ ಮಾಡ್ತಾ ಇದ್ದೀರಾ ಕಮಲ ಏನ್ ಹೇಳ್ತಾರೆ ಆಯ್ಕೆಗಳು ಬೇಕಾ ಹಾಗೆ ಹೇಳ್ತೀರಾ ತೀತಾ ಶರ್ಮಾ ಅವರೇ ಆಯ್ಕೆಗಳು ಬೇಡ್ವಾ ಒಂದು ಸಲ ಆಯ್ಕೆಗಳನ್ನ ನೋಡ ಕಾರ್ನಾಡ್ ಸದಾಶಿವರಾಯರು ಸಿದ್ದವ್ವನಹಳ್ಳಿ ಕೃಷ್ಣ ಶರ್ಮ ಬಿಂದು ಮಾಧವರಾಯರು ತೀತಾ ಶರ್ಮ ಸೀತಾ ಶರ್ಮ ಅನ್ನೋ ಉತ್ತರ ಆಯ್ಕೆಗಳಲ್ಲಿ ಇದೆ ಆದರೆ ಅವರೇ ಹೌದಾ ಸಿದ್ದನಹಳ್ಳಿ ಕೃಷ್ಣ ಶರ್ಮ ಅವರು ಅಂತ ನಾನು ಬದಲಾಯಿಸ್ಕೋಬಹುದಾ ಇಲ್ಲ ಬದಲಾಯಿಸಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ ಒಂದು ಸಲ ಉತ್ತರ ಕೊಟ್ಟ ಮೇಲೆ ಮುಗಿಯುತ್ತೆ ಆದರೆ ಕಮಲ ಅವರೇನಾದರೂ ಇಷ್ಟಪಟ್ಟರೆ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಅವರು ಆಯ್ಕೆ ಮಾಡ್ಕೋಬಹುದು ಅವ್ರಿಗೆ ಅವಕಾಶ ಇದೆ ಕಮಲ ಹಂಪನವ್ರು ಏನು ಹೇಳ್ತೀರಿ ಸಿದ್ದವನಹಳ್ಳಿ ಇರಲ್ಲ ತೀತಾ ಶರ್ಮಾ ಇರಲ್ಲ ಇಲ್ಲ ನಾನು ಆ ಚಿಕ್ಕಂದಿನ ಫೋಟೋ ಅಷ್ಟು ನೋಡಿಲ್ಲ ನೋಡಿದ್ರೂ ನೆನಪಿನಲ್ಲಿ ಇಲ್ಲ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಇರಲಿ ಉತ್ತರವನ್ನ ನೋಡೋಣ ಸಿದ್ದವ್ವನಹಳ್ಳಿ ಕೃಷ್ಣ ಶರ್ಮ ಸರಿಯಾಗಿದೆ ಉತ್ತರ ಅನಾಥ ಪಕ್ಷಿ ಈ ಪುಸ್ತಕವನ್ನ ಕಮಲಾ ಅವರಿಗೆ ಕೊಟ್ಟಿದ್ದೇನೆ ಹಂಪನ ಅವರಿಂದ ಒಂದು ಪುಸ್ತಕವನ್ನು ಹಿಂದಕ್ಕೆ ಪಡಿತ ಈಗ ಒಂದು ಪ್ರಶ್ನೆ ತಾವು ಮೂಲತಃ ಕವಿಗಳು ಮಹಾಕಾವ್ಯವನ್ನು ಬರೆದಿದ್ದೀರಾ ಎರಡು ಕಾದಂಬರಿಗಳನ್ನು ಬರೆದಿದ್ದೀರ ಆದರೆ ಕ್ರಮೇಣ ತಾವು ಸಂಶೋಧನೆ ಕಡೆಗೆ ಹೆಚ್ಚು ವಿಮರ್ಶೆ ಕಡೆಗೆ ಹೆಚ್ಚು ಗಮನವನ್ನು ತಾವು ಹರಿಸಿದ್ರಿ ಈ ಸೃಜನಶೀಲ ಸಾಹಿತ್ಯದಲ್ಲಿ ತಾವು ಯಾಕೆ ಮುಂದುವರಿಯಲಿಲ್ಲ ಸಂಶೋಧನೆಯನ್ನೇ ಪ್ರಧಾನವಾಗಿ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಈ ಒಲವಿಗೆ ಕಾರಣ ಏನು ನನ್ನ ಒಳಗಡೆ ಒಬ್ಬ ಕವಿ ಕುಳಿತೇ ಇದ್ದಾನೆ ಅವನು ಚಿರಂಜೀವಿಯೂ ಹೌದು ಆದರೆ ನನ್ನ ಈ ಸೃಜನಾತ್ಮಕ ಪ್ರಕ್ರಿಯೆಗೆ ಹೆಚ್ಚು ತೊಡ್ಕೊಳ್ಳ್ದೇನೆ ನಾನು ಕವಲದಾರಿಯಲ್ಲಿ ಸಾಗೋದಕ್ಕೆ ಕಾರಣ ಅಂದರೆ ನನ್ನ ವಿದ್ಯಾಗುರುಗಳು ಡಿ ಎಲ್ ನರಸಿಂಹಾಚಾರ್ಯರು ತೀನುಮ್ ಶ್ರೀಕಂಠಯ್ಯನವರು ಮತ್ತು ಪರೋಕ್ಷ ಗುರುಗಳಾದಂತಹ ಆನೆ ಉಪಾಧ್ಯಾಯವರು ಇವರು ನನ್ನ ಸಂಶೋಧನಾ ಪ್ರವೃತ್ತಿಗೆ ಕರೆದುಕೊಂಡು ಬರೋದಕ್ಕೆ ಕೈ ಹಿಡಿದು ನಡೆಸೋದಕ್ಕೆ ಕಾರಣ ಆದರು ಅವರ ಬರವಣಿಗೆಯ ಮೂಲಕ ಬದುಕಿನ ಮೂಲಕ ಶುಚಿಯಾದ ಜೀವನವನ್ನು ನಡೆಸಿದಂತಹ ಅಮತ್ಸರವರು ಅವರ ಗಾಢವಾದಂತಹ ಪ್ರಭಾವ ವಲಯದಲ್ಲಿ ನಾನು ಬೆಳೀತಾ ಬಂದದ್ರಿಂದ ಸಂಶೋಧನೆಗೆ ಆದ್ಯತೆಯನ್ನು ಕೊಟ್ಟು ಆ ದಿಕ್ಕಿನಲ್ಲಿ ಹೆಜ್ಜೆ ಹಾಕೋದಿಕ್ಕೆ ಸಾಧ್ಯ ಆಯಿತು ಒಂದು ಅಪರೂಪದ ಶಬ್ದವನ್ನು ತಾವು ಪ್ರಯೋಗಿಸಿದ್ರಿ ಅಮತ್ಸರರು ಅಂತ ನಿಜಕ್ಕೂ ಅಂತಹ ಅಧ್ಯಾಪಕರು ನಮ್ಮಲ್ಲಿ ಇದ್ರು ಅನ್ನೋದೊಂದು ಹೆಮ್ಮೆ ಆದರೆ ಈವತ್ತು ಅಂತಹ ಅಮತ್ಸರರು ಇದ್ದಾರಾ ನಮ್ಮ ಕನ್ನಡದಲ್ಲಿ ಅಂದರೆ ಸ್ವಲ್ಪ ಅನುಮಾನದಿಂದ ಉತ್ತರವನ್ನು ಕೊಡಬೇಕಾಗುತ್ತೆ ಅಂತಹ ಪ್ರಾಧ್ಯಾಪಕರನ್ನು ಪಡೆದಂಥ ತಾವೇ ಧನ್ಯರು ಮುಂದಿನ ಪುಸ್ತಕವನ್ನ ನೋಡೋಣ ರವೀಂದ್ರ ಕಥಾ ಮಂಜರಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಹೋಬಲಾ ಶಂಕರ ಅವರು ನಮ್ಮ ಪ್ರಶ್ನೆ ಚಿತ್ರದಲ್ಲಿರುವ ಅಪ್ರತಿಮ ಮಹಿಳಾ ಸಾಧಕಿಯನ್ನ ಗುರುತಿಸಿ ಕಮಲಾ ಹಂಪನ ಅವರು ಬಜರೊತ್ತಿದ್ದಾರೆ ಉತ್ತರ ಆರ್ ಕಲ್ಯಾಣ ಆರ್ ಕಲ್ಯಾಣಮ್ಮ ಹಂಪನವರು ಈಗಲೇ ಉತ್ತರ ಕೊಡ್ತೀರಾ ಅಥವಾ ಆಯ್ಕೆಗಳು ಬೇಕಾ ಆಯ್ಕೆಗಳು ಆಯ್ಕೆಗಳು ಕಮಲಾದೇವಿ ಚಟ್ಟೋಪಾಧ್ಯಾಯ ಸುಭದ್ರಮ್ಮ ಎಚ್ ವಿ ಸಾವಿತ್ರಮ್ಮ ಆರ್ ಕಲ್ಯಾಣಮ್ಮ ನಾಲ್ಕನೇದು ಆರ್ ಕಲ್ಯಾಣಮ್ಮ ಉತ್ತರವನ್ನ ನೋಡೋಣ ಆರ್ ಕಲ್ಯಾಣಮ್ಮ ಉತ್ತರ ಸರಿಯಾಗಿದೆ ಕಮಲಾ ಹಂಪನವರು ಆಯ್ಕೆಗಳು ಬರೋದಕ್ಕೆ ಮೊದಲೇನೆ ಸರಿ ಉತ್ತರವನ್ನು ತಾವು ಕೊಟ್ಟಿರೋ ಕಾರಣ ತಮಗೆ ರವೀಂದ್ರ ಕಥಾಮಂಜರಿ ಕೃತಿಯ ಜೊತೆ ಗಿರೀಶ್ ಕಾರ್ನಾಡ್ ಎನ್ನುವ ಇನ್ನೊಂದು ಪುಸ್ತಕ ಎರಡು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ ಕಮಲಾ ಹಂಪನ ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾಗ ಒಂದು ಮಾತನ್ನು ತಾವು ಹೇಳಿದ್ರಿ ಪಂಪ ನಮ್ಮ ಕನ್ನಡಕ್ಕೆ ಪ್ರಾತಸ್ಮರಣೀಯ ಆತ ಆತನ ತಮ್ಮ ಜಿನವಲ್ಲಭ ಇವತ್ತಿನ ಆಂಧ್ರ ಪ್ರದೇಶದಲ್ಲಿ ಇದ್ದಂಥವನು ಅಲ್ಲಿ ಕರೀಂನಗರ ಅಂತ ಒಂದು ಸ್ಥಳ ಇದೆ ಅಲ್ಲಿ ಕುರ್ಕ್ಯಾಲ ಅನ್ನೋ ಗ್ರಾಮದಲ್ಲಿ ಒಂದು ಬೆಟ್ಟದ ಮೇಲೆ ಆತನ ಒಂದು ಶಾಸನ ಇದೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ತೆಲುಗುನಲ್ಲಿ ಇದೆ ಆದರೆ ಅದನ್ನು ಯಾರೂ ರಕ್ಷಿಸ್ತಾ ಇಲ್ಲ ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಮ್ಮ ಸಾಹಿತ್ಯ ಸಂಸ್ಥೆಗಳು ಅಥವಾ ಸರ್ಕಾರ ಯಾರಾದರೂ ಆಗಲಿ ಒಟ್ಟಿಗೆ ಈ ಒಂದು ಸ್ಮಾರಕವನ್ನು ರಕ್ಷಿಸಬೇಕು ಹಾಗೆಯೇ ಕರ್ನಾಟಕದಲ್ಲಿ ಇರತಕ್ಕಂಥ ತೆಲುಗು ಸ್ಮಾರಕಗಳನ್ನು ಆಂಧ್ರದಲ್ಲಿ ಇರತಕ್ಕಂಥ ಕನ್ನಡ ಸ್ಮಾರಕಗಳನ್ನು ಪರಸ್ಪರ ಸಂರಕ್ಷಣೆಯ ಒಂದು ಕೆಲಸವನ್ನು ಮಾಡಬೇಕು ಅಂತ ತಾವು ಒಂದು ಕರೆ ಕೊಟ್ಟ್ರಿ ಆ ಒಂದು ಸಂದರ್ಭದಲ್ಲಿ ಆ ಕರೆ ಏನಾಯಿತು ಅಂತ ತಿಳ್ಕೊಬೋದಾ ತಾವೆಲ್ಲ ಹೇಳಿದ ವಿಬಿರುಗಳು ಅದು ಸಹಜ ಅದು ಪಂಪ ಮಹಾಕವಿ ಆ ಯುಗದ ಕವಿ ಅವನ ತಮ್ಮ ಜಿನವಲ್ಲಭ ಅವನು ತೆಲುಗಿನಲ್ಲಿ ಮೊದಲ ತೆಲುಗಿನ ಮೊದಲ ಕವಿ ತೆಲುಗಿನ ಮೊದಲ ಕವಿ ಆಗ್ತಾನೆ ಯಾಕೆಂದರೆ ಈ ಶಾಸನದಲ್ಲಿ ನಾವು ಏನು ಕುರ್ಕ್ಯಾಲ ಶಾಸನವನ್ನು ನೋಡಿದ್ವಿ ಅವು ಋಷಭಾಚಲ ಅಂತ ಬೆಟ್ಟ ಇದೆ ದೊಡ್ಡ ಬೆಟ್ಟ ಇದೆ ನಾನು ಹಂಪನವರು ಇನ್ನೂ ಕೆಲವು ವಿದ್ವಾಂಸರು ಹೋಗಿ ನಾವು ನೋಡ್ಕೊಂಡು ಬಂದಿದ್ದೇವೆ ಆ ಬೆಟ್ಟಕ್ಕೆ ಹತ್ತಿ ಹೋಗೋದಕ್ಕೆ ದಾರಿ ಇಲ್ಲ ಬಹುಶಃ ಅದರಿಂದ ಆ ಶಾಸನ ಹಾಗೆ ಉಳ್ಕೊಂಡಿದೆ ಅಂತ ನಾನು ಭಾವ ತುಂಬ ಚೆನ್ನಾಗಿದೆ ಶಾಸನ ಮತ್ತು ಸುಮಾರು ಹತ್ತು ಹನ್ನೊಂದು ಅಡಿ ಉದ್ದ ಇದೆ ಒಂದು ಒಂಬತ್ತು ಸಾಲುಗಳು ಆ ಶಾಸನಗಳಿದೆ ಬಹುಶಃ ಆ ಶಾಸನವನ್ನು ತುಂಬ ಕಷ್ಟಪಟ್ಟು ಬೆಟ್ಟ ಹತ್ತಿ ಹೋಗಿ ಆ ಶಾಸನವನ್ನು ಕೈಯಲ್ಲಿ ಮುಟ್ಟಿದಾಗ ಅದನ್ನು ನೋಡಿದಾಗ ಆದ ಸಂತೋಷ ನನ್ನ ಬದುಕಿನ ಅವಸ್ಮ ಅವಿಸ್ಮರಣೀಯ ಒಂದು ಸನ್ನಿವೇಶ ಅಂತ ಸಂತೋಷ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಷ್ಟು ಸಂತೋಷ ಆಯಿತು ಯಾವುದಕ್ಕೆ ನಾನು ಜಿನವಲ್ಲಭನನ್ನು ಹತ್ ಒಂಬೈನೂರ ಐವತ್ತರ ಶಾಸನ ಕ್ರಿಸ್ತಶಕ ಒಂಬೈನೂರ ಐವತ್ತರ ಶಾಸನ ಅದರಲ್ಲಿ ಅವನು ಮೂರು ಭಾಷೆಯಲ್ಲಿ ನೀವೇ ಹೇಳಿದ ಹಾಗೆ ಸಂಸ್ಕೃತದ ಶ್ಲೋಕಗಳಲ್ಲಿ ಮತ್ತು ಕ ತೆಲುಗಿನ ಸೀಸ ಪದ್ಯದಲ್ಲಿ ತೆಲುಗಿನ ಕಂದ ಪದ್ಯದಲ್ಲಿ ತೆಲುಗಿನ ಸೀಸ ಪದ್ಯ ಕನ್ನಡದ ಕಂದ ಪದ್ಯ ಕನ್ನಡದ ಕಂದ ಪದ್ಯದಲ್ಲಿ ಬರೆದಿದ್ದಾನೆ ಅಂದರೆ ಅದು ತೆಲುಗಿನ ಪದ್ಯದ ಧಾಟಿ ಅದು ಪ್ರಪ್ರಥಮವಾಗಿ ಸಿಕ್ಕಿರತಕ್ಕಂತಹ ಒಂದು ಶಿಲಾಶಾಸನ ಮತ್ತು ಕಾವ್ಯದ ಒಂದು ಭಾಗವಾಗುತ್ತೆ ಹಾಗಾಗಿ ಅವನು ಮೊದಲ ಕವಿಯಾಗ್ತಾನೆ ನಮ್ಮಲ್ಲಿ ಪಂಪನಿಗಿಂತ ಹಿಂದೆ ಕವಿಗಳು ಇದ್ದರು ಅನ್ನೋದನ್ನು ನಾವು ಬೇರೆ ಆಧಾರಗಳಿಂದ ನಾವು ತಿಳ್ಕೊಳ್ತೇವೆ ಆದರೆ ಕಾವ್ಯ ದೊರೆ ದೊರೆತು ನಮಗೆ ಎರಡು ಮಹಾಕಾವ್ಯಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಪಂಪ ಮೊದಲ ಕವಿ ಇಲ್ಲ ಆದರೆ ಅಣ್ಣ ಕನ್ನಡದಲ್ಲಿ ಮೊದಲ ಕವಿಯಾದಂತೆ ತಮ್ಮ ತೆಲುಗು ಸಾಹಿತ್ಯದಲ್ಲಿ ಮೊದಲ ಕವಿಯಾಗ್ತಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ಕನ್ನಡ ತೆಲುಗು ಈ ಇಬ್ಬರು ಮೂಲಕ ಒಂದು ಸೋದರತ್ವವನ್ನ ಪಡೆದಿದೆ ಅಂದ್ರೆ ಈ ಒಂದು ದೃಷ್ಟಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಆಂಧ್ರ ಎರಡೂ ಸರ್ಕಾರಗಳು ಅಥವಾ ಎರಡು ಸಾಹಿತ್ಯ ಪರಿಷತ್ತುಗಳು ಈ ಶಾಸನಗಳನ್ನು ರಕ್ಷಿಸುವಂತಹ ಒಂದು ಒಳ್ಳೆ ಕೆಲಸವನ್ನು ಮಾಡುವುದು ಅದನ್ನ ನಾನು ಕರೆ ಕೊಟ್ಟಿದ್ದು ನಿಜ ಆದರೆ ಸಾಂಸ್ಕೃತಿಕ ಸಂಘಟನೆಗಳು ಮತ್ತೆ ವೈಯಕ್ತಿಕ ನೆಲೆಯ ಪ್ರಯತ್ನಗಳು ಮತ್ತು ಸರ್ಕಾರ ಇವೆಲ್ಲವೂ ಸಹ ಒಟ್ಟುಗೂಡಿ ಕೆಲಸವನ್ನು ಮಾಡಬೇಕಾದದ್ದು ಬಹಳ ಮುಖ್ಯ ಅವತ್ತಿನ ಸರ್ಕಾರ ನಮ್ಮ ಎಸ್ ಎಂ ಕೃಷ್ಣ ಅವರಿದ್ದಾಗ ನಾನು ಅದರ ಮನವಿಯನ್ನೆಲ್ಲ ಕೊಟ್ಟು ಮಾಡಿದೆ ಆಮೇಲೆ ಸರ್ಕಾರದ ಅನೇಕ ಏರುಪೇರುಗಳು ಜಂಜಾಟಗಳು ಇವುಗಳ ಮಧ್ಯೆ ಪುನಃ ಅದನ್ನು ಕೈಗೆತ್ತಿಕೊಂಡು ಯಾವುದೇ ಸರ್ಕಾರ ಒಂದು ಗಂಭೀರ ನೆಲೆಯಲ್ಲಿ ಕೊಂಡೊಯ್ಯೋದಕ್ಕೆ ಅದು ಸ್ವಲ್ಪ ಅಸಾಧ್ಯವಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಬಹುಶಃ ಇನ್ನು ಮುಂದೆ ನಾವು ಇನ್ನು ಮುಂದೆ ಪ್ರಯತ್ನ ಪಡ್ಬೋದು ಯಾತಕೆಂದರೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನದ ಗೌರವ ಸಿಕ್ಕಿರೋದ್ರಿಂದ ತೆಲುಗುಗೂ ಸಿಕ್ಕಿದೆ ಒಟ್ಟಾರೆಯಾಗಿ ನಾವು ಪಡ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಎರಡು ಜೋಡಿಯ ಪ್ರಯತ್ನದಿಂದ ಅದು ಸಾಧ್ಯವಾಗುತ್ತೆ ಸಾಧ್ಯವಾಗಬೇಕು ಅನ್ನತಕ್ಕಂಥದ್ದು ನಮ್ಮೆಲ್ಲರ ಆಶೆ ಖಂಡಿತ ಮುಂದಿನ ಪುಸ್ತಕವನ್ನು ನೋಡೋಣ ಭಾರತ ದರ್ಶನ ಮೂಲ ಜವಾಹರ್ಲಾಲ್ ನೆಹರು ಕನ್ನಡಕ್ಕೆ ಎಸ್ ವಿ ಕೃಷ್ಣಮೂರ್ತಿ ರಾವ್ ಅವರು ನಮ್ಮ ಪ್ರಶ್ನೆ ಕನ್ನಡಕ್ಕಾಗಿ ದುಡಿದ ಈ ಮಹನೀಯರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಯಾರು ಮೊದಲು ಬಜರುತ್ತಿದ್ದೋ ಕಮಲ ಕಮಲ ಅವರು ಉತ್ತರ ಹೇಳಿ ಉತ್ತಂಗಿ ಚೆನ್ನಪ್ಪನವರು ಉತ್ತಂಗಿ ಚೆನ್ನಪ್ಪನವರು ಹಂಪನವರು ಉತ್ತಂಗಿ ಉತ್ತಂಗಿ ಚೆನ್ನಪ್ಪನವರು ಆಯ್ಕೆಗಳನ್ನ ನೋಡೋಣ ಪ್ರಹ್ಲಾದ ನರೇಗಲ್ಲ ಅಕಬರ ಆಲಿ ಉತ್ತಂಗಿ ಚೆನ್ನಪ್ಪ ಶಾಂತ ಕವಿ ಇಬ್ರು ಹೇಳ್ತಿದ್ದೀರಾ ಉತ್ತಂಗಿ ಚೆನ್ನಪ್ಪ ಅಂತ ಉತ್ತರ ಸರಿ ಇರಬಹುದೇನೋ ನೋಡೋಣ ಉತ್ತಂಗಿ ಚೆನ್ನಪ್ಪ ಉತ್ತರ ಸರಿಯಾಗಿದೆ ಭಾರತ ದರ್ಶನ ಈ ಒಂದು ಪುಸ್ತಕವನ್ನ ಹಂಪನ ಅವರಿಗೆ ಕೊಟ್ಟಿದ್ದೇನೆ ಜೊತೆಗೆ ಪಂಜೆ ಮಂಗೇಶ್ ರಾಯರು ಬದುಕು ಬರಹ ಡಾಕ್ಟರ್ ವರದಾ ಶ್ರೀನಿವಾಸ್ ಬರೆದಿರುವಂಥ ಕೃತಿ ಈ ಪುಸ್ತಕವನ್ನು ಹೆಚ್ಚುವರಿಯಾಗಿ ತಮಗೆ ಕೊಡ್ತಾ ಹಂಪನ ಅವರಿಗೆ ಒಂದು ಪ್ರಶ್ನೆ ಇತ್ತೀಚೆಗೆ ಪ್ರಭುಶಂಕರ್ ಅವರು ಕುವೆಂಪು ಅವರ ಹೆಸರು ನೊಬೆಲ್ ಪಾರಿತೋಷಕ್ಕೆ ನಾಮನಿರ್ದೇಶನವಾಗಿತ್ತು ಪ್ರಭುಶಂಕರ್ ಅವರು ಕುವೆಂಪು ಅವರ ಕೃತಿಗಳನ್ನೆಲ್ಲ ಇಂಗ್ಲೀಷ್ಗೆ ಅನುವಾದ ಮಾಡಿ ದೆಹಲಿಗೆ ತಗೊಂಡು ಹೋದಾಗ ಅಲ್ಲಿ ಯಾರೋ ಓರ್ವ ಉತ್ತರ ಭಾರತೀಯ ರಾಜಕಾರಣಿಯಿಂದ ಈ ಪ್ರಶಸ್ತಿ ತಪ್ಪಿಹೋಯಿತು ಅನ್ನೋ ಮಾತನ್ನು ಅವರು ಹೇಳಿದರು ಕೇವಲ ಕುವೆಂಪು ಮಾತ್ರ ಅಲ್ಲ ಕುವೆಂಪು ಹಾಗೆ ಅನೇಕ ಮಹನೀಯರು ನೊಬೆಲ್ ಪ್ರಶಸ್ತಿಯನ್ನು ಪಡೆಯುವ ಅರ್ಹತೆಯನ್ನು ನಮ್ಮ ಕನ್ನಡದಲ್ಲಿ ಪಡೆದಿದ್ದಾರೆ ಹಿಂದೇನೂ ಇದ್ದರೂ ಇವತ್ತೂ ಇದ್ದಾರೆ ಮುಂದೂ ಬರ್ತಾರೆ ಅನ್ನೋ ಭರವಸೆ ನನ್ನದು ಇಲ್ಲಿ ಒಂದು ಪ್ರಶ್ನೆ ಏನು ತಾವು ಪರಿಷತ್ತಿನ ಅಧ್ಯಕ್ಷರಾಗಿರೋದರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಮಬದ್ಧವಾಗಿ ಹಾಗೂ ನಿಯಮಿತವಾಗಿ ಪರಿಚಯ ಮಾಡಿಕೊಡೋ ಕೆಲಸವನ್ನು ನಾವು ಯಾಕೆ ಮಾಡಿಲ್ಲ ನಮ್ಮ ಅಮೂಲ್ಯವಾದ ಸಮಯವನ್ನು ಒಬ್ಬರ ಕಾಲ ಒಬ್ಬರು ಎಳೆಯೋದರಲ್ಲೇ ಯಾಕೆ ಕಳೀತಾ ಇದ್ದೇವೆ ಈ ಕೆಲಸವನ್ನು ಯಾರು ಮಾಡಬೇಕು ದಯವಿಟ್ಟು ತಮ್ಮ ಅಭಿಪ್ರಾಯ ಹೇಳಿ ಈ ಕೆಲಸವನ್ನು ಉಭಯ ಭಾಷೆಯಲ್ಲಿ ತಜ್ಞರಾದಂಥವರು ಮಾಡಬೇಕಾದಂತಹ ಮುಖ್ಯವಾದ ಕೆಲಸ ಒಂದು ಸಂಗತಿಯಲ್ಲಿ ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂಥದ್ದು ಅಂದರೆ ಪ್ರಚಾರದ ಕೊರತೆಯಿಂದಾಗಿ ಕನ್ನಡ ಜಾಗತಿಕ ವೇದಿಕೆಯಲ್ಲಿ ತನಗೆ ಪ್ರಾಪ್ತವಾಗಬೇಕಾದಂತಹ ಅನೇಕ ಮರ್ಯಾದೆಗಳನ್ನು ಸೌಲಭ್ಯಗಳನ್ನು ಕಳ್ಕೊಂಡಿದೆ ಇದು ಕಳೆದ ಎಪ್ಪತ್ತು ವರ್ಷದಿಂದ ನಿರಂತರವಾಗಿ ನಾನು ಗಮನಿಸ್ತಾ ಬಂದಿದ್ದೇನೆ ಕನ್ನಡ ನಾವು ಬೇರೆ ಭಾಷೆಯಿಂದ ಎಷ್ಟು ಆದಾನ ಮಾಡಿಕೊಂಡಿದ್ದೇವೆಯೋ ಅಷ್ಟು ಅದೇ ಮಟ್ಟದಲ್ಲಿ ಪ್ರದಾನ ಮಾಡಿಲ್ಲ ಈ ಆದಾನ ಪ್ರದಾನ ಪ್ರಕ್ರಿಯೆ ಜಾಗತಿಕ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು ಕನ್ನಡವನ್ನು ನಾವು ಪ್ರತಿಷ್ಠಾಪಿಸುವ ದೃಷ್ಟಿಯಿಂದ ಜಗತ್ತಿನಲ್ಲಿ ತುಂಬ ವ್ಯವಹಾರದಲ್ಲಿರ್ತಕ್ಕಂತಹ ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮದನ್ನು ಕೊಡ್ತಕ್ಕಂಥದ್ದು ಆ ಕೆಲಸ ತುರ್ತಾಗಿ ಆಗಬೇಕಾದದ್ದು ಕುವೆಂಪು ಅವರಿಗೆ ಅವರು ಕೇವಲ ಜ್ಞಾನಪೀಠ ಪ್ರಶಸ್ತಿಗೆ ಅಷ್ಟಕ್ಕೆ ನಾವು ನಿಲ್ಲಿಸಿಕೊಂಡು ಆಲೋಚನೆ ಮಾಡ್ತಕ್ಕಂಥದ್ದಲ್ಲ ಕನ್ನಡ ಕಂಡಂತಹ ಪಂಪನ ತರುವಾಯ ಬಹಳ ದೊಡ್ಡ ಕವಿ ಅಂದರೆ ಕುವೆಂಪು ಅವರು ಹೀಗಾಗಿ ಇಪ್ಪತ್ತನೆಯ ಶತಮಾನದ ಸಮಗ್ರ ಭಾರತೀಯ ಭಾಷೆಗಳಲ್ಲಿಯೇ ಮೇರು ಕವಿಯಾದಂತಹ ಕುವೆಂಪು ಅವರಿಗೆ ಸಹಜವಾಗಿಯೇ ಪ್ರಾಪ್ತವಾಗಬೇಕಾಗಿದ್ದದ್ದು ನೊಬೆಲ್ ಪಾರಿತೋಷಕ ರವೀಂದ್ರನಾಥ ಟಾಗೋರರ ನಂತರ ಆ ಮಟ್ಟದ ಕೆಲವು ವಿಷಯಗಳಲ್ಲಿ ಸಾಹಿತ್ಯದ ಕೆಲವು ವಲಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೇಳೋದಾದರೆ ಕುವೆಂಪು ಅವರು ಇನ್ನೂ ತುಂಬ ಎತ್ತರದಲ್ಲಿದ್ದಾರೆ ಹೀಗಾಗಿ ಕುವೆಂಪು ಅವರಿಗೆ ನೊಬೆಲ್ ಪಾರಿತೋಷಕ ಇದ್ದದ್ದು ಕುವೆಂಪು ಅವರಿಗಾದ ನಷ್ಟವಲ್ಲ ಕನ್ನಡಕ್ಕಾದಂತಹ ದೊಡ್ಡ ನಷ್ಟ ಅಂದರೆ ನಮ್ಮನ್ನ ನಾವೇ ಹಳೆದುಕೋಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ ಇನ್ನು ಮುಂದಾದರೂ ಇನ್ನು ಮುಂದಾದರೂ ಕನ್ನಡವನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸುವ ಒಂದು ಒಳ್ಳೆಯ ಕೆಲಸವನ್ನ ಆದ್ಯತೆಯ ಮೇರೆಗೆ ಮಾಡಬೇಕಾದಂತಹ ಕೆಲಸ ಇದು ಆದ್ಯತೆಯ ಮೇರೆಗೆ ಬಹಳ ಸೊಗಸಾದ ಉತ್ತರವನ್ನು ಕೊಟ್ಟರೆ ಮುಂದಿನ ಪುಸ್ತಕವನ್ನು ನೋಡೋಣ ಲೋಕದೇವ ನೆಹರು ರಾಮಧಾರಿ ಸಿಂಹ ದಿನಕರ್ ಬರೆದಿರುವ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ರಾಜೇಶ್ವರಯ್ಯ ಹಾಗೂ ಡಾಕ್ಟರ್ ಪ್ರಧಾನ್ ಗುರುದತ್ತ ಅವರು ಪ್ರಶ್ನೆ ಕನ್ನಡದ ಈ ಪ್ರಾಧ್ಯಾಪಕ ಶಿಕ್ಷಣ ತಜ್ಞ ಹಾಗೂ ಸಾಹಿತಿಯನ್ನ ಗುರುತಿಸಿ ಚಿತ್ರವನ್ನ ನೋಡೋಣ ಆಯ್ಕೆಗಳು ಬರುವ ಮುನ್ನ ಹಂಪನ ಅವರು ಬಜರ್ ಒತ್ತಿ ವಿನಾಯಕ ಕೃಷ್ಣ ಗೋಕಾಕ್ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರ ಸರಿಯಾ ನೋಡೋದಕ್ಕೆ ಮೊದಲು ಹಂಪನವರು ಕಮಲಾ ಹಂಪನವರು ಏನ್ ಹೇಳ್ತಾರೆ ಕೇಳೋಣ ಆಯ್ಕೆಗಳು ಬೇಕಾ ಹಾಗೆ ಹೇಳ್ತೀರಾ ವಿಕ್ರು ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಆಯ್ಕೆಗಳು ವಿನಾಯಕ ಕೃಷ್ಣ ಗೋಕಾಕ್ ವಿ ಆರ್ ಹುಯಿಲಗೋಳ್ ತೀನಂ ಶ್ರೀ ಡಿ ಎಲ್ ನರಸಿಂಹಾಚಾರ್ ಇಬ್ರು ಹೇಳಿದ್ದೀರಾ ವಿನಾಯಕ ಕೃಷ್ಣ ಗೋಕಾಕ್ ಅಂತ ಉತ್ತರ ಸರಿಯಾ ನೋಡೋಣ ವಿನಾಯಕ ಕೃಷ್ಣ ಗೋಕಾಕ್ ಉತ್ತರ ಸರಿಯಾಗಿದೆ ಲೋಕದೇವ ನೆಹರು ಈ ಕೃತಿಯ ಜೊತೆ ಮಾನವ ಯಂತ್ರ ಎನ್ನುವ ಇನ್ನೊಂದು ಪುಸ್ತಕ ಎರಡು ಪುಸ್ತಕವನ್ನು ಹಂಪನ ಅವರಿಗೆ ಕೊಟ್ಟಿದ್ದೇನೆ ಕಮಲಾ ಹಂಪನ ಅವರಿಗೆ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಕನ್ನಡಿಗರ ಬಹುದಿನಗಳ ಕನಸು ಇವತ್ತು ನನಸಾಗಿದೆ ನನಸಾಗೋದಕ್ಕೆ ಅನೇಕ ಹೃದಯಗಳು ಮನಸ್ಸುಗಳು ಕೆಲಸ ಮಾಡಿವೆ ಆ ಎಲ್ಲ ಹೃದಯಗಳನ್ನು ಇವತ್ತು ನಾವು ಸ್ಮರಿಸಿಕೊಂಡಿದ್ದೇವೆ ಆ ಈ ಶಾಸ್ತ್ರೀಯ ಸ್ಥಾನಮಾನ ಅಂದರೆ ಏನು ಇದರಿಂದ ಕನ್ನಡಕ್ಕೆ ಏನು ಲಾಭ ಬೇಕಾದರೆ ಹಂಪನವರು ಬೇಕಾದ್ರೂ ಹೇಳ್ಬೋದು ಇದಕ್ಕೆ ಕನ್ನಡಕ್ಕೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಗಳಿಸಿಕೊಡುವ ದೃಷ್ಟಿಯಿಂದ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿರತಕ್ಕಂಥದ್ದು ಬಹಳ ಪ್ರಮುಖವಾದದ್ದು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದರೆ ಅನೇಕ ಜನ ಭಾವಿಸ್ಕೊಂಡಿದ್ದಾರೆ ಏನೋ ಶಾಸ್ತ್ರೀಯ ಭಾಷೆಯಂತ ಪರಿಗಣಿಸಿದ ತಕ್ಷಣ ಹಣದ ಹೊಳೆ ಕನ್ನಡಕ್ಕೆ ಹರಿದು ಬರುತ್ತೆ ಅಂತ ಅದು ತಪ್ಪು ಅದು ಭ್ರಾಂತಿ ಹಣದ ಪ್ರಶ್ನೆ ಅಲ್ಲ ಇಲ್ಲಿ ಗುಣಗೌರವದ ಪ್ರಶ್ನೆ ನಮ್ಮ ಪಕ್ಕದ ಭಾಷೆಯಾದಂತಹ ತಮಿಳನ್ನು ಪುರಸ್ಕರಿಸಿದ ಸಂದರ್ಭದಲ್ಲಿಯೇ ಅದೇ ವೇಳೆಗೆ ಕನ್ನಡಕ್ಕೂ ಈ ಸ್ಥಾನಮಾನ ಪ್ರಾಪ್ತವಾಗಬೇಕಾಗಿತ್ತು ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ನಮಗೆ ಸಕಾಲದಲ್ಲಿ ಬರಬೇಕಾಗಿದ್ದಂತಹ ಒಂದು ಗೌರವವನ್ನು ಕಳ್ಕೊಂಡು ವಿಳಂಬದಿಂದ ಪಡ್ಕೊಂಡ ಹಾಗಾಯಿತು ಈಗ ಇದನ್ನು ಉಳಿಸ್ಕೊಳ್ಳುವ ಮತ್ತು ಬೆಳೆಸಿಕೊಳ್ಳುವ ದೃಷ್ಟಿಯಲ್ಲಿ ನಾವು ಮಾಡಬೇಕಾದಂತಹ ಕೆಲಸಗಳು ತುಂಬ ಇವೆ ಅದೇನೆಂದರೆ ಅಧ್ಯಯನ ಶೀಲ ಮನಸ್ಸುಗಳು ಪ್ರವೃತ್ತರಾಗಬೇಕು ಮತ್ತು ಸಂಶೋಧನೆ ಅಧ್ಯಯನ ಮತ್ತು ಆದಿಕ್ಕಿನ ಸಾಹಿತ್ಯಿಕ ಸೃಜನಾತ್ಮಕ ನೆಲೆಯ ಕೃತಿಗಳನ್ನು ಅನ್ಯ ಭಾಷೆಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಏಕೆಂದರೆ ಜಾಗತಿಕ ವೇದಿಕೆಯ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಇಬ್ಬರು ಪ್ರಾಧ್ಯಾಪಕರಿಗೆ ಅವಕಾಶ ಇದೆ ಕನ್ನಡದಿಂದ ಗುರುತಿಸ್ತಕ್ಕಂಥದ್ದು ಆಮೇಲೆ ವಿಶೇಷವಾದಂತಹ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ ಕೆಲವು ವಿಶ್ವವಿದ್ಯಾನಿಲಯಗಳಲ್ಲಿ ಪೀಠಗಳನ್ನು ಅಂತ ತೆರೆಯುತ್ತಾರೆ ಇದನ್ನೆಲ್ಲ ನಾವು ಬಲಿಷ್ಠವಾಗಿ ಕನ್ನಡವನ್ನು ಪ್ರತಿಷ್ಠಾಪಿಸುವ ದಿಕ್ಕಿನಲ್ಲಿ ಈ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿರತಕ್ಕಂಥದ್ದು ತುಂಬ ಅನುಕೂಲ ಈ ಅನುಕೂಲವನ್ನು ಬಳಸಿಕೊಂಡು ನಾವು ಜಗತ್ತಿನ ವೇದಿಕೆಯಲ್ಲಿ ಕನ್ನಡವನ್ನು ಗಟ್ಟಿಯಾಗಿ ನಿಲ್ಲಿಸ್ತಕ್ಕಂಥದ್ದು ಬಿಂಬಿಸ್ತಕ್ಕಂಥದ್ದು ಪ್ರತಿಬಿಂಬಿಸ್ತಕ್ಕಂಥದ್ದು ಮತ್ತು ನಮ್ಮಲ್ಲಿ ಎಂತೆಂತಹ ಸಾಹಿತ್ಯದ ಕೆಲಸಗಳು ನಡೆದಿವೆ ಈ ಹೊತ್ತು ಕೂಡ ಜಗತ್ತಿನ ಅನೇಕ ಭಾಷೆಗಳ ಪರಿಚಯ ಇರೋದರಿಂದ ನಾನು ಒಂದು ಮಾತು ಒತ್ತು ಕೊಟ್ಟು ಹೇಳಬೇಕು ಕನ್ನಡದ ಕೆಲಸ ಮತ್ತು ಕನ್ನಡ ಸಾಹಿತ್ಯದ ಮಹಿಮೆ ಹಿರಿಮೆ ಗರಿಮೆ ಇದು ತುಂಬ ದೊಡ್ಡದಿದೆ ಸಮಕಾಲೀನ ಸಾಹಿತ್ಯ ವಲಯಗಳಲ್ಲಿ ತುಂಬ ಎತ್ತರದ ಸ್ಥಾನವನ್ನು ತನ್ನ ಸೃಜನಾತ್ಮಕ ಒಂದು ನೆಲೆಯಲ್ಲಿ ಪಡ್ಕೊಂಡಿರ್ತಕ್ಕಂಥ ಒಂದು ಭಾಷೆ ಅಂತಂದರೆ ಸಾಹಿತ್ಯ ಅಂದರೆ ಕನ್ನಡ ಮೇಡಮ್ ಈಗ ಸ್ಥಾನಮಾನ ಏನೋ ಸಿಕ್ಕಿಬಿಟ್ಟಿದೆ ಅದೇ ಕನ್ನಡಿಗನ ಒಂದು ದೌರ್ಬಲ್ಯ ಅಂದರೆ ಹಾಸಿಗೆ ಹಾಕ್ಕೊಂಡು ಮಲಗಿಬಿಡ್ತಾನೆ ಈಗ ಅವನನ್ನು ಎಚ್ಚರಿಸಬೇಕು ಬಂತು ಅಂತ ಹೇಳಿ ಅಷ್ಟೇ ಖುಷಿಯಲ್ಲಿ ಇರಬೇಡಪ್ಪ ಇದನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋದು ಹೇಗೆ ಈ ಸ್ಥಾನಮಾನ ಏನು ಸಿಕ್ಕಿದೆ ಅದನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೋಬೇಕು ಮತ್ತು ಸಂಬಂಧಪಟ್ಟವರು ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಕನ್ನಡಕ್ಕೆ ಅಂತಹ ಒಂದು ಯೋಜನೆಯನ್ನು ನಾವು ಕೈಗೊಳ್ಳಬೇಕು ತಮ್ಮ ದೃಷ್ಟಿಯಲ್ಲಿ ಆದ್ಯತೆಯ ಮೇರೆಗೆ ಅಂತಹ ಯೋಜನೆಗಳು ಯಾವುವು ಡಾಕ್ಟರ್ ಹಂಪನ ಅವರು ಹೇಳಿದ ಮಾತುಗಳನ್ನು ಅದನ್ನು ಮುಂದುವರಿಸ್ಕೊಂಡು ನಾನು ಹೇಳೋದಾದರೆ ಅಂತರ್ಜಾಲದ ಮಟ್ಟದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಭಾಷೆ ಅದರ ಬೆಳವಣಿಗೆ ನಿರಂತರವಾದ ಅದರ ಬೆಳವಣಿಗೆಯನ್ನು ನಾವು ಜಗತ್ತಿಗೆ ತೋರ್ಪಡಿಸ್ಕೊಡ್ಬೇಕಾದದ್ದು ಬಹಳ ಮುಖ್ಯ ಅಂದರೆ ಈ ವಿಶ್ವದ ಗೋಳದಲ್ಲಿ ನಮ್ಮ ಕನ್ನಡ ಭಾಷೆ ಸಾಹಿತ್ಯ ತನ್ಮೂಲಕ ಅದು ಸಾಂಸ್ಕೃತಿಕ ಪರಂಪರೆಯನ್ನು ಇತಿ ಐತಿಹಾಸಿಕ ಪರಂಪರೆ ಒಟ್ಟಾರೆಯಾಗಿ ಕನ್ನಡತನವನ್ನು ಅದು ಜಗತ್ತಿಗೆ ಪರಿಚಯಿಸಬೇಕಾದರೆ ನಾವು ಮೊದಲು ಅಂತರ್ಜಾಲ ವ್ಯವಸ್ಥೆಗೆ ನಾವು ಹೋಗಬೇಕಾಗತ್ತೆ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಬಳಸಿಕೊಂಡು ಜಗತ್ತಿನ ನಾನಾ ದೇಶದ ನಾನಾ ಮೂಲೆಯ ನಾನಾ ಭಾಷೆಯ ಈ ಸಾಹಿತಿಗಳಿಗೆ ಮತ್ತು ಜನತೆಗೆ ಪರಿಚಯ ಮಾಡಿಕೊಡ್ಬೇಕಾದದ್ದು ಬಹಳ ಮುಖ್ಯ ಅನ್ನತಕ್ಕಂಥದ್ದು ಮತ್ತು ಹಂಪನವರು ಹೇಳಿದ ಹಾಗೆ ಅಲ್ಲಲ್ಲಿಯೇ ಕನ್ನಡ ಭಾಷೆಯ ಅಧ್ಯಯನ ಸಂಸ್ಥೆಗಳನ್ನು ಪ್ರಾರಂಭ ಮಾಡತಕ್ಕಂಥದ್ದು ಅಂತ ಅದು ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ ನಮ್ಮ ದೇಶದ ಅನೇಕ ಪ್ರಮುಖ ಜಾಗಗಳಲ್ಲಿ ಅದು ಸ್ಥಾಪನೆಯಾಗಬೇಕು ಮತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿಯೂ ಸಹ ಅದು ಸ್ಥಾಪನೆಯಾಗಬೇಕು ಈಗಾಗಲೇ ತಮಿಳು ಸಾಹಿತ್ಯ ಅಂತಹ ನೆಲೆಗಳನ್ನು ಜಗತ್ತಿನ ಬೇರೆ ಬೇರೆ ಮೂಲಗಳಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದೆ ಹಾಗಾಗಿ ನಾವು ಅದನ್ನು ಮಾಡಿ ಅದನ್ನು ಆ ನೆಲೆಯಲ್ಲಿ ಬೆಳೆಸಬೇಕಾದದ್ದು ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಕೇವಲ ಒಂದು ಬಟನ್ ಕ್ಲಿಕ್ಕಲ್ಲಿ ಒಂದು ಸಲ ಗುಂಡಿ ಒತ್ತದರೆ ವಿಶ್ವದಲ್ಲಿ ಇರತಕ್ಕಂಥ ಎಲ್ಲ ಪಂಡಿತರನ್ನ ಮಹನೀಯರನ್ನ ನಾವು ತಲುಪಬಹುದು ಅಂತರ್ಜ ಪುಸ್ತಕಗಳ ಮೂಲಕ ನಾವು ತಲುಪುವುದಕ್ಕಿಂತ ಅಂತರ್ಜಾಲದ ಮೂಲಕ ಬಹಳ ಬೇಗ ವೇಗವಾಗಿ ಕ್ಷಿಪ್ರವಾಗಿ ಪರಿಣಾಮಕಾರಿಯಾಗಿ ತಲುಪಬಹುದು ನಮ್ಮ ಕನ್ನಡ ಸಾಹಿತ್ಯವನ್ನು ಒಂದು ಸಲ ನಾವು ಇಂಗ್ಲೀಷಿಗೆ ತಂತು ಅಂದರೆ ಇಂಗ್ಲೀಷಿಂದ ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಆಗೋದು ಅಷ್ಟು ಕಷ್ಟ ಅಲ್ಲ ಬಹಳ ಒಳ್ಳೆಯ ಸಲಹೆಯನ್ನು ಆಮೇಲೆ ಈಗ ಇನ್ನೊಂದು ಅಂಶ ಅಂದರೆ ನೀವಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಅನುವಾದ ಆಗಬೇಕಾದದ್ದು ಜಗತ್ತಿನ ಬೇರೆ ಬೇರೆ ಭಾಷೆಯ ಅನೇಕ ಉತ್ತಮ ಕೃತಿಗಳನ್ನು ನಾವು ಕನ್ನಡಕ್ಕೆ ಅನುವಾದ ಮಾಡಿಕೊಂಡಿದ್ದೀವಿ ಆದರೆ ಆ ಪ್ರಮಾಣದಲ್ಲಿ ನಮ್ಮ ಕನ್ನಡ ಅಮೂಲ್ಯ ಗ್ರಂಥಗಳು ಮೌಲಿಕವಾದಂತಹ ಕೃತಿಗಳು ಇತರ ಭಾಷೆಗಳಿಗೆ ಅದು ಅನುವಾದವಾಗಿಲ್ಲ ಇತರ ಭಾಷೆಗಳು ಬೇಡ ಇಂಗ್ಲೀಷ್ ಭಾಷೆಗೆ ಅದು ಅನುವಾದವಾದರೆ ಅದು ಜಗತ್ತಿನ ಎಲ್ಲ ಭಾಷೆಗಳಿಗೂ ಅನುವಾದವಾಗೋದು ಸುಲಭ ಆಗುತ್ತೆ ಆ ಅನುವಾದದ ಒಂದು ಕ್ರಿಯೆ ಹೆಚ್ಚಾಗಿ ನಡೀಬೇಕಾದದ್ದು ಬಹಳ ಮುಖ್ಯ ಮುಂದಿನ ಪುಸ್ತಕ ಮಿಲಿಂದ ಪ್ರಶ್ನೆ ಅನುವಾದ ಜಿ ಪಿ ರಾಜರತ್ನಂ ನಮ್ಮ ಪ್ರಶ್ನೆ ಈಗ ಬಂತು ಕನ್ನಡದ ಈ ಗಾಂಧಿವಾದಿ ಹಾಗೂ ಸಾಹಿತಿಯನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳು ಬರುವ ಮುನ್ನ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅನ್ನೋ ಉತ್ತರವನ್ನ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಕೊಟ್ಟಿದ್ದಾರೆ ಡಾಕ್ಟರ್ ಕಮಲ ಹಂಪನ ತಾವೇನು ಹೇಳ್ತೀರಿ ಆಯ್ಕೆಗಳು ಬೇಕಾದ ಆಯ್ಕೆಗಳು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಪುತಿ ನರಸಿಂಹಾಚಾರ್ ಡಿ ಎಲ್ ನರಸಿಂಹಾಚಾರ್ ಗುರು ರಾಮ್ಸ್ವಾಮಿ ಉತ್ತರವನ್ನ ನೋಡೋಣ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಉತ್ತರ ಸರಿಯಾಗಿದೆ ನಿಲಿಂದ ಪ್ರಶ್ನೆ ಈ ಪುಸ್ತಕದ ಜೊತೆ ಕನ್ನಡ ರತ್ನಕೋಶ ಎರಡು ಪುಸ್ತಕವನ್ನು ಡಾಕ್ಟರ್ ಹಂಪನ ಅವರಿಗೆ ಕೊಟ್ಟಿದ್ದೇನೆ ರವೀಂದ್ರನಾಥ ಟೆಗೋರ್ ಗೀತಾಂಜಲಿ ಅವರು ಬರೆದಿರುವಂಥ ಗೀತಾಂಜಲಿ ಕೃತಿಯ ನೊಬೆಲ್ ಪಾರಿತೋಷಕ ಪ್ರಶಸ್ತಿಯನ್ನು ಪಡೆದ ಕೃತಿಯ ಕನ್ನಡ ಅನುವಾದ ಎಂ ಆರ್ ಸಿ ನಾಗರಾಜನ್ ಅವರು ಮಾಡಿದ್ದಾರೆ ಈ ಪುಸ್ತಕವನ್ನು ಕೊಡ್ತಾ ಇದ್ದೇವೆ ನಮ್ಮ ಪ್ರಶ್ನೆ ಈ ಪ್ರಾಧ್ಯಾಪಕ ಸಾಹಿತಿ ಮತ್ತು ಆಡಳಿತಗಾರನನ್ನ ಗುರುತಿಸಿ ನೋಡೋಣ ಮೂರ್ತಿರಾವ್ ಅಂತ ಹೇಳಿ ಕಮಲಾ ಹಂಪನ ಅವರಿಗೆ ಬಜರ್ ಒತ್ತೋದಕ್ಕೂ ಅವಕಾಶ ಕೊಡದೆ ಹಂಪನ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಏನ್ ಹೇಳ್ತಾರೆ ಪ್ರೊಫೆಸರ್ ಕಮಲಾ ಹಂಪನ ಏನ್ ಉತ್ತರ ಆಯ್ಕೆಗಳನ್ನ ನೋಡೋಣ ಕೆ ಎಸ್ ನಿಸಾರ್ ಅಹಮದ್ ಸುರಂ ಎಕ್ಕುಂಡಿ ಚನ್ನವೀರ ಕಣವಿ ಎ ಎನ್ ಮೂರ್ತಿರಾಯರು ಇಬ್ರು ಹೇಳಿದ್ದೀರಾ ಮೂರ್ತಿರಾಯರು ಅಂತ ಪರೀಕ್ಷೆ ಮಾಡೋಣ ಮೂರ್ತಿರಾಯರು ಉತ್ತರ ಸರಿಯಾಗಿದೆ ಗೀತಾಂಜಲಿ ಕೃತಿಯ ಜೊತೆ ಮಿಜನಿಯವರ ಸಣ್ಣ ಕಥೆಗಳು ಎನ್ನುವ ಇನ್ನೊಂದು ಪುಸ್ತಕ ಎರಡು ಪುಸ್ತಕವನ್ನು ಕೊಟ್ಟಿದ್ದೇನೆ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರಿಗೆ ಕಾರ್ಯಕ್ರಮ ಮುಗಿಯುವ ಹಂತಕ್ಕೆ ಬಂದಿದ್ದೇವೆ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಮೊದಲು ನಿಮ್ಮಿಬ್ಬರಿಂದ ಒಂದು ಆಶೀರ್ವಾದ ಮಾರ್ಗದರ್ಶನ ನಮಗೆ ಬೇಕಾಗಿದೆ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ನಾವು ಕಳೆದ ಆರೇಳು ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಇದ್ದೇವೆ ಒಂದು ಸಾವಿರದ ಒಂದು ನೂರು ಕಾರ್ಯಕ್ರಮಗಳನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇವೆ ಇನ್ನು ಮುಂದೆ ನಮ್ಮ ಹಾದಿ ಹೇಗಿರಬೇಕು ಅಂತ ತಮ್ಮ ಮಾರ್ಗದರ್ಶನ ನಮಗೆ ಬೇಕಾಗಿದೆ ಮೊದಲಿಗೆ ಡಾಕ್ಟರ್ ಹಂಪ ನಾಗರಾಜಯ್ಯ ಬೆಂಗಳೂರಿನ ದೂರದರ್ಶನ ಕೇಂದ್ರದಿಂದ ಪ್ರಸಾರವಾಗತಕ್ಕಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಶಿಖರಪ್ರಾಯವಾದದ್ದು ಥಟ್ ಅಂತ ಹೇಳಿ ಇದು ಜನತೆಯ ಬಳಿಗೆ ಕೊಂಡೊಯ್ಯುವ ದಿಕ್ಕಿನಲ್ಲಿ ಬಹಳ ಒಳ್ಳೆಯ ಉತ್ತಮವಾದಂತಹ ಯಶಸ್ವಿಯಾದಂತಹ ಕಾರ್ಯವನ್ನು ಈ ಥಟ್ ಅಂತ ಹೇಳಿ ಇದು ಮಾಡಿದೆ ಮತ್ತು ಕನ್ನಡದ ಸಂಸ್ಕೃತಿಯನ್ನು ಸಾಹಿತ್ಯವನ್ನು ನಾನಾ ಜ್ಞಾನಶಾಖೆಯ ಪೂರಕ ಕ್ಷೇತ್ರಗಳ ಸಾಧನೆಗಳನ್ನು ಬಿಂಬಿಸೋದರಲ್ಲೂ ಕೂಡ ಈ ಥಟ್ ಅಂತ ಹೇಳಿ ಮಾಧ್ಯಮವನ್ನು ತಾವು ತುಂಬ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಬಳಸ್ಕೊಂಡಿದ್ದೀರಿ ಅದಕ್ಕಾಗಿ ಜನತೆಯ ಪರವಾಗಿ ಎಲ್ಲ ವಲಯವನ್ನು ಇದು ಮುಟ್ಟಿರೋದ್ರಿಂದ ಎಲ್ಲ ವಲಯದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ನಾನು ನಮ್ಮ ಬೆಂಗಳೂರು ದೂರದರ್ಶನ ಕೇಂದ್ರಕ್ಕೆ ಮತ್ತು ಇದನ್ನು ನಿರ್ವಹಿಸ್ತಾ ಇರ್ತಕ್ಕಂತಹ ತಮಗೆ ತಿಳಿಸೋದಕ್ಕೆ ಸಂತೋಷವಾಗುತ್ತೆ ಬಹಳ ಸಂತೋಷ ಸರ್ ಧನ್ಯವಾದಗಳು ಪ್ರೊಫೆಸರ್ ಕಮಲ್ ಹಾಂಪನವರು ತಟ್ಟಂತೆ ಹೇಳಿ ಎನ್ನುವ ಕಾರ್ಯಕ್ರಮವೇ ನಮಗೆ ಒಂದು ರೋಚಕ ಅನುಭವವನ್ನು ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಹಂಪನ ಅವರು ಹೇಳಿದ ಹಾಗೆ ಚಂದನ ವಾಹಿನಿ ಏನಿದೆ ಅಥವಾ ನಮ್ಮ ಬೆಂಗಳೂರಿನ ದೂರದರ್ಶನ ಅದು ಹೆಚ್ಚು ನಮಗೆ ಅಧ್ಯಯನಶೀಲ ಮತ್ತು ಶಿಕ್ಷಣ ಮತ್ತು ಅವು ಒಂದು ಒಂದು ರೀತಿಯಲ್ಲಿ ನಮ್ಮನ್ನು ನಾವು ಬೆಳೆಸಿಕೊಳ್ಳುವ ನಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿಕೊಳ್ಳುವ ಅನೇಕ ಕಾರ್ಯಕ್ರಮಗಳನ್ನು ಅದನ್ನು ಮಾಡ್ತಾಯಿದೆ ಈ ಅಂತ ಹೇಳಿ ಅನ್ನುವ ಈ ಕಾರ್ಯಕ್ರಮದಲ್ಲಿ ನಾವು ಅದರ ಒಳಗಡೆ ಸೇರ್ಕೊಳ್ತೀರಿ ಅಂದರೆ ವೀಕ್ಷಕರು ವೀಕ್ಷಕರು ಅವರೂ ಸಹ ಅದರಲ್ಲಿ ಹೇಗೆ ಅದರಲ್ಲಿ ತಲ್ಲೀನರಾಗ್ತಾರೆ ಅಂದರೆ ತಕ್ಷಣ ಒಂದು ಪೇಪರನ್ನು ಒಂದು ಪೆನ್ನನ್ನು ಅಥವಾ ಒಂದು ಪೆನ್ಸಿಲನ್ನು ಹಿಡ್ಕೊಂಡು ತಕ್ಷಣ ಕೂತ್ಕೊಂಡು ಆ ಲೆಕ್ಕವನ್ನು ಮಾಡಬೇಕು ಅವರು ಗಾದೆ ಕೊಟ್ಟಿದ್ದನ್ನು ನೋಡಬೇಕು ಅಥವಾ ಇನ್ನೊಂದು ಅಕ್ಷರಗಳ ಜೋಡಣೆಯನ್ನು ಅಂದರೆ ಹೇಗೆ ನಾವು ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ ಎನ್ನುವ ಒಂದು ಆತ್ಮೀಯತೆಯನ್ನು ಈ ಅಂತ ಹೇಳಿ ಕಾರ್ಯಕ್ರಮ ಅದು ರೂಪಿಸ್ಕೊಂಡಿದೆ ನಿಜಕ್ಕೂ ಇದು ನಮ್ಮ ದೂರದರ್ಶನದ ಈ ಚಂದನ ವಾಹಿನಿಯ ಮತ್ತು ಅಂತ ಹೇಳಿ ಕಾರ್ಯಕ್ರಮವನ್ನು ನಡೆಸ್ತಿರ್ತಕ್ಕಂತಹ ನಿಮ್ಮ ಹಾಗೂ ನಿಮ್ಮ ಎಲ್ಲ ಸಿಬ್ಬಂದಿಯನ್ನು ನಾನು ಅಭಿನಂದಿಸ್ತೇನೆ ಧನ್ಯವಾದಗಳು ಬಹಳ ಒಳ್ಳೆಯ ಮಾತನ್ನು ನಾವು ಹೇಳಿದ್ದೀರಾ ಈಗ ತಮಗೆ ಗ್ರಂಥಗಳ ಸಮರ್ಪಣೆಯ ಒಂದು ಒಳ್ಳೆಯ ಕೆಲಸವನ್ನು ನನ್ನ ಭಾಗ್ಯಕ್ಕೆ ಬಂದಿದೆ ಇದನ್ನು ಅದನ್ನು ಮಾಡ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಾ ನಮ್ಮ ಕೇಂದ್ರಕ್ಕೆ ಬಂದಿದ್ದೀರಾ ಕನ್ನಡದ ಬಗ್ಗೆ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದ್ದೀರಾ ಕನ್ನಡ ಹೇಗೆ ಸಾಗಬೇಕು ಅಂತ ಹೇಳಿದ್ದೀರಾ ಬಹಳ ಸಂತೋಷವಾಗಿದೆ ನಾಡೋಜ ಹಂಪ ನಾಗರಾಜಯ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ದಯವಿಟ್ಟು ಸ್ವೀಕೃತ ಪ್ರೊಫೆಸರ್ ಕಮಲ ಹಂಪನ ಅವರು ನಮ್ಮ ಕೇಂದ್ರಕ್ಕೆ ಬಂದದ್ದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಮಾರ್ಗದರ್ಶನ ನೀಡಿದ್ದು ಅತೀವ ಸಂತೋಷವನ್ನು ಕೊಟ್ಟಿದೆ ಧನ್ಯವಾದಗಳು ಧನ್ಯವಾದ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ